ಕಾಕ ಹೇಳ್ದಿನ್ ಕೇಳಿ ಪ್ಲೀಸ್ ಬೇಡ. ಅವನ್ಗೇನೋ ಪ್ರಾಬ್ಲಮ್ ಆದಂಗಿದೆ, ಅದಕ್ಕೆ ಅವ್ರು ಕರೆಂಟ್ ಬಿಲ್ ಕಟ್ಟಿಲ್ಲ. ಸುಮ್ಮನೆ ವಿಷಯ ಮಾವನಿಗೆ ಗೊತ್ತಾದ್ರೆ ತೊಟ್ಟು ಇಶ್ಯೂ ಆಗುತ್ತೆ. ನಾನು ಕರೆಂಟ್ ಬಿಲ್ ಕಟ್ತೀನಿ, ಕಟ್ಟಿಯ ಕಾಪಿನ ಅವ್ರಿಗೆ ಫಾರ್ವರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೋಕ ನನ್ನಲ್ಲಿ ಕೆಲಸ ಇಲ್ಲ ಅಂತ ಮೊದಲೇ ಬೇಜಾರು ಮಾಡ್ಕೊಂಡಿದ್ದಾರೆ. ಅದ್ರ ಮೇಲೂ ಮಾವನ ಹತ್ರ ಮಾತು ಕೇಳಬೇಡ ಅಂತ. ಅದು ಅವ್ರ ಪ್ರಾಬ್ಲಮ್. ದುಡ್ಡು ಬೇಕಾದ್ರೆ ಕೇಳಿ ತಗೋಬೇಕು, ಅದು ಬಿಟ್ಟು ಕದಿಯೋದೇನು? ಸಾಲದಕ್ಕೆ ಬಿಲ್ ಕಟ್ಟಿದ್ದೀನಿ ಬಿಲ್ ಕಟ್ಟಿದ್ದೀನಿ ಅನ್ನೋ ಸುಳ್ಳು ಬೇರೆ, ಅದ್ರ ಮಧ್ಯೆ ನೀನ್ ಬೇರೆ ಕಾಪಾಡೋದಕ್ಕೆ, ಅದೆಲ್ಲ ಆಗಲ್ಲ. ಅಕ್ಕ, ಅಂಥವ್ರಿಗೆ ಆದರೂ ಒಂದು ಸಂದರ್ಭದಲ್ಲಿ ಕಷ್ಟ ಅಂತ ಬಂದೇ ಬರುತ್ತೆ. ಹಾಗಂತ ಅವ್ರನ್ನ ಆಡ್ಕೊಳ್ಳೋದಿಕ್ಕಾಗತ್ತಾ? ಅವ್ರಿಗೆ ಅವಮಾನ ಆಗ್ಲಿ ಅಂತ ಹಾಗೆ ಬಿಟ್ಬಿಡಕ್ಕಾಗುತ್ತಾ? ಬಿಡ್ಬೇಕು. ಆಗ್ಲಾದ್ರೂ ಸೋಂಬೇರಿಗಳಿಗೆ ಬುದ್ಧಿ ಬರತ್ತಾ ಅಂತ ನೋಡ್ಬೇಕು. ಅಕ್ಕ, ಇದೊಂದೇ ಒಂದ್ಸತಿ ಹೆಲ್ಪ್ ಮಾಡೋಣ ಅಲ್ಲ, ವಸು ಅಕ್ಕಂಗೋಸ್ಕರ. ಆಗಲ್ಲ, ನನ್ನ ಮಾತನ್ನ ಮೀರಿ ನೀನೇನಾದ್ರೂ ಬಿಲ್ ಕಟ್ಟಿದ್ರೆ ನಾನೇ ಮಾವನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಆಮೇಲೆ ಮನೇಲಿ ನಡೆಯೋ ಗಲಾಟೆಗೆ ನೀನೇ ಕಾರಣ. ಆಯ್ತು ಬಿಡಿ, ನಾನು ಕಟ್ಟಲ್ಲ. ಅರೆ, ಅಕ್ಕಂಗ್ ಕೋಪ ಬಂದ್ಬಿಡ್ತು. ಅದೇನೋ ಹೇಳ್ತಾರಲ್ಲ, ಇದ್ದಿದ್ನ ಇದ್ದಾಗ ಹೇಳಿದ್ರೆ ಸಿದ್ದಪ್ಪಂಗ್ ಸಿಡ್ಲು ಬಡೀತು ಅಂತ, ಹಂಗಾಯ್ತು. ಗೋಪಾಲ. ನಮಸ್ತೆ. 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 ನಿನ್ನೆ ರಾತ್ರಿ ನಮ್ಮ ಮನೇಲಿ ಕರೆಂಟ್ ಇಲ್ಲ ಅಂತ ನಿಮ್ಮ ಆಫೀಸ್ಗೆ ಫೋನ್ ಮಾಡಿದ್ರೆ ನಮ್ಮ ಮನೆ ಹಿಂದಿನ ಲೈನಲ್ಲಿ ಅದೇನೋ ಸಮಸ್ಯೆ ಆಗಿದೆ, ಬೆಳಗ್ಗೆ ಸರಿ ಮಾಡ್ತೀವಿ ಅಂದರು. ಆದರೆ ಇಷ್ಟೊತ್ತಾದರೂ ಇನ್ನೂ ಏನು ಸರಿ ಹೋಗಿಲ್ವಲ್ಲ, ಅದೇನಂತ ಸ್ವಲ್ಪ ನೋಡಪ್ಪ. ಆ ಲೈನ್ಗೂ ನಿಮ್ಮ ಮನೆಗೂ ಸಂಬಂಧ ಇಲ್ಲ ಮಿಸ್ಟರ್. ನೀವು ಕರೆಂಟ್ ಬಿಲ್ ಕಟ್ಟಿಲ್ಲ, ಅದಕ್ಕೆ ಕನೆಕ್ಷನ್ ಕಟ್ ಮಾಡಿದೆ. ಏನು ಹೇಳ್ತೀಯಪ್ಪ ನೀನು? ನಮ್ಮ ವಿಷ್ಣು ಕರೆಂಟ್ ಬಿಲ್ ಕಟ್ಟಿದಾನೆ ನಿನ್ನೆ ಮಧ್ಯಾಹ್ನ ಬಂದು. ಕಟ್ಟಿದ್ರೆ ಹಾಗೆಲ್ಲ ಕಟ್ ಮಾಡಲ್ಲ ಮಿಸ್ಟ್ರೆ. ನಮ್ಮ ವಿಷ್ಣು ಸುಳ್ಳು ಹೇಳೋನಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ಮಿಸ್ಟ್ರೆ. ಇಂತಿದ್ದವ್ರು ಕಟ್ಟಿಲ್ಲ ಅಂತ ಡಿಪಾರ್ಟ್ಮೆಂಟಿಂದ ಲಿಸ್ಟ್ ಬಂತು, ಅದ್ರ ಪ್ರಕಾರ ಕನೆಕ್ಷನ್ ಕಟ್ ಮಾಡಿದ್ದಾರೆ. ವಿಷ್ಣು ಕರೆಂಟ್ ಬಿಲ್ ಕಟ್ತಾನೆ ಅಪ್ಪ? ಮಧ್ಯಾಹ್ನ ಕಟ್ ಬಂದಿದ್ದೀನಿಲ್ಲ. ಓಹ್ ಸರಿ, ಅದು ಹೋಗಲಿ. ಅಲ್ಲಪ್ಪ, ನಾವು ತಿಂಗಳ ತಿಂಗಳ ಸರಿಯಾದ ಟೈಮ್ಗೆ ಬಿಲ್ ಕಟ್ತೀವಿ ತಾನೆ, ಅಂದಮೇಲೆ ಒಂದು ಎರಡು ದಿವಸ ಟೈಮ್ ಕೊಡಬಾರ್ದಾ? ಮೇಷ, ಹೊಸ್ದಾಗಿ ಅಧಿಕಾರಿ ಬಂದಿದ್ದಾರೆ, ಅವ್ರು ಹೇಳೋದು ಇಷ್ಟೇ, ಬಿಲ್ ಕೊಟ್ಟು 15 ದಿವಸ ತನಕ ಟೈಮ್ ಇರುತ್ತೆ, ಅದಾದ್ಮೇಲೆ ಮುಲಾಜಿಲ್ಲ. ವಿಷ್ಣು ಸರ್ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಾ? ರಸೀದಿ ತಗೊಂಡು ಆಫೀಸ್ ಹತ್ರ ಬನ್ನಿ, ಏನೇ ತಪ್ಪಿದ್ರೆ ಸರಿ ಮಾಡ್ಕೊಡಿ. ಆಯ್ತಪ್ಪ. ನಮಸ್ಕಾರ ಸರ್. ಒಂದ್ ನಿಮಿಷ ಅಪ್ಪ. ಕರೆಂಟ್ ಬಿಲ್ ನೆನ್ನೆ ಕಟ್ಟಿದೆ ಅಂದಿಯಲ್ಲ ನೀನು? ಹೋಗು, ಅದು ರಸೀದಿ ತಗೊಂಡ್ ಬಾ. ನಿಮ್ಗೆ ಹೇಳ್ತಾರ ಅದು, ಹೋಗ್ ತಗೊಂಡ್ ಬಾ. ಕರೆಂಟ್ ಅವ್ನು ಹೇಳಿದ ಸರಿನೆ, ನೀನು ಬಿಲ್ ಕಟ್ಟಿಲ್ಲ. ನನ್ನ ಮಗ ಸೋಮಾರಿನೆ, ಆದರೆ ಕಳ್ಳ ಅಲ್ಲ ಅನ್ಕೊಂಡಿದ್ದೆ. ಆ ನಂಬಿಕೆಗೂ ಕಲ್ಲು ಹಾಕ್ಬಿಟ್ಟಿಯಲ್ಲ ನೀನು. ಅಪ್ಪ ಅಪ್ಪ ಹಚ್ಚಿ ನಾಚಿಕೆ ಹಾಕ್ಬಿಟ್ಟು ನಿನ್ನ ಜನ್ಮಕ್ಕೆ. ಹೀಗೆಲ್ಲ ಮಾತಾಡ್ಬೇಡಿ. ನೀನ್ ಹೇಗ್ ಮಾತಾಡ್ಬೇಕು ಅಂತೀಯ? ಕೈಯಲ್ಲಿ ಹಣ ಇಲ್ದಿದ್ದಾಗ ಕಷ್ಟಪಟ್ಟು ಹೊಂಚ್ಕೊಟ್ರೆ ಅದನ್ನ ಹೋಗಿ ಕಟ್ಟದೆ ಅಂತ ಸುಳ್ಳು ಹೇಳ್ತಾನಲ್ಲ, ಏನ್ ಹೇಳ್ಬೇಕು ಇವ್ರಿಗೆ? ಕಾಲು ಚಕ್ರ ಕಟ್ಟು, ನಾಲ್ಕು ಕಡೆ ಓಡಾಡಿ ಕಷ್ಟಪಟ್ಟು ದುಡಿಯೋ ವಯಸ್ಸಲ್ಲಿ ಮನೇಲಿ ದಂಡ ಬಿಟ್ಟಿದ್ರ ಬಿದ್ದಿರ್ತಾನೆ. ಇದಕ್ಕೆ ಕಳ್ಳತನ ಖದೀಮ್ತನ ಅಂತಾರೆ. ಇದರಿಂದ ನಮಗೂ ಉಪಯೋಗ ಇಲ್ಲ, ಈ ಹೆಣ್ಮಗಳಿಗೂ ಯಾವ ಸುಖಾನೂ ಇಲ್ಲ.
ಯಾಕೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನಿನ್ಗೆ ಯಾಕೋ ಬೇಕೋ ಹೆಂಡತಿ. ಚಿಕ್ಕ ಮಗ ರೌಡಿ, ದೊಡ್ಡ ಮಗ ಕಳ್ಳ. ಸರಿಯಾಗಿ ಹುಟ್ಟಿದೀರ ನಮ್ಗೆ, ನಮ್ ಜನ್ಮ ಸಾರ್ಥಕ ಆಯ್ತು. ವಿಷ್ಣು, ಏನು ಇದೆಲ್ಲ ನಿನ್ನಿಂದ ಮನೇಲಿ ಹೀಗೆಲ್ಲ? ಅವ ನಾನು ಆ ದುಡ್ಡು ಸ್ವಂತಕ್ಕೆ ಬಳಸ್ಕೊಂಡಿಲ್ಲ. ಏನ್ ಮಾಡ್ದೀವ ಆ ದುಡ್ಡನ್ನ? ಅದು ನಾನು ನನ್ನ ಫ್ರೆಂಡ್ ಒಬ್ಬನ ಹತ್ರ 2,000 ರೂಪಾಯಿ ಸಾಲ ಇಸ್ಕೊಂಡಿದ್ದೆ. ಅದನ್ನ ತಿರ್ಸಕ್ಕಾಗ್ತಿ ತುಂಬಾ ಒದ್ದಾಡ್ತಿದ್ದೆ. ಅಕಸ್ಮಾತಾಗಿ ನಿನ್ನೆ ರಸ್ತೆಯಲ್ಲಿ ಸಿಕ್ಕಿ ಅವನು ನನ್ನ ಜೇಬಲ್ಲಿರೋ ದುಡ್ಡನ್ನ ಕಿತ್ಕೊಂಡ್ಬಿಟ್ಟಮ್ಮ. ಅದಕ್ಕೆ ಕಿತ್ಕೊಂಡು ಹೋಗಿಲ್ಲ, ಅವನ ದುಡ್ಡನ್ನ ವಸೂಲಿ ಮಾಡ್ಕೊಂಡು ಹೋಗಿದ್ದಾನೆ. ಅಪ್ಪ ಬೇಜಾರು ಮಾಡ್ಕೋಬೇಡಿ, ನಾನು ಇನ್ನೊಬ್ಬ ನನ್ನ ಸ್ನೇಹಿತನಿಗೆ ಹೇಳಿದ್ದೀನಿ, ಅವ್ನು ನಂಗೆ ದುಡ್ಡು ಕೊಡ್ತಾನೆ, ಆಮೇಲೆ ಬಿಲ್ ನಾನೇ ಕಟ್ತೀನಿ. ಸಹಾಯ ಕೇಳ್ತೀಯ? ಸಹಾಯನ? ಆ ಸಹಾಯನ ಹೇಗೆ ತೀರಿಸ್ತೀಯ? ಓ, ಆ ಸಹಾಯನ ತೀರ್ಸಕ್ಕೆ ಇನ್ನೊಬ್ಬನ ಸಹಾಯ ಕೇಳ್ತೀಯ? ನನ್ನ ಪೆನ್ಷನ್ ದುಡ್ಡಲ್ಲಿ ನೀವೆಲ್ಲ ಬದುಕ್ತಿರೋದು, ನಾಳೆ ದಿನ ನನಗೇನಾದರೂ ಆದರೆ ನೀವೇನ್ ಮಾಡ್ತೀರಾ? ಏನ್ ಗತಿ? ಹಾಗೆಲ್ಲ ಅಪಶಕುನ ನುಡಿಬೇಡಿ. ಅಪಶಕುನ ನುಡಿತಾ ಇಲ್ಲ ಜಯ, ಬದುಕಿನ ವಾಸ್ತವ ತಿಳಿಸ್ತಾ ಇದ್ದೀನಿ. ಅರ್ಥ ಆಗ್ತಿಲ್ವಾ ಇವ್ರಿಗೆ? ದೇವ್ರ ದಯೆಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಇದ್ದಿದ್ರಿಂದ ಪೆನ್ಷನ್ ಅಂತ ಒಂದು ಬರ್ತಾ ಇದೆ, ಅದಕ್ಕೆ ಮನೇಲಿ ಇದ್ದೀವಿ. ಇಲ್ಲ ಅಂದ್ರೆ ಯಾವ್ದಾದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬೇಡಕ್ಕೆ ಕೂರ್ಸ್ಬಿಟ್ಟಿರೋರು ಇವರು. ಎಂಥ ಮಕ್ಕಳನ್ನ ಹೆತ್ತಿದ್ದೀವಿ ಜಯ, ಒಬ್ಬ ವಜ್ರ, ಇನ್ನೊಬ್ಬ ವೈಡೂರ್ಯ, ಇನ್ನೊಬ್ಬ ಮಾಣಿಕ್ಯ. ಜನ್ಮ ಸಾರ್ಥಕ ಆಯ್ತು ನೋಡು. ಅಪ್ಪ ಸಂಜೆ ಒಳಗಡೆ ಆ ಬಿಲ್ಲನ್ನ. ಲೇ, ಇಂಥ ಹೆಂಡತಿ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಅದನ್ನ ಅರ್ಥ ಮಾಡ್ಕೊಳ್ದೆ ಯಾವಾಗ್ಲೂ ಅಳಿಸ್ತೀಯಲ್ಲ. ಇವ ಯೋಗ್ಯತೆ ಗೊತ್ತಿದ್ದೆ, ಪಾಪ ಈ ಹೆಣ್ಮಗಳು ತನ್ನ ಮಗುನ ತವ್ರ ಮನೇಲಿ ಬೆಳೆಸ್ತಾ ಇರೋ. ಪಾದವನು ನಾಲ್ಕು ಕಡೆ ಕೂಲಿ ಮಾಡಾದ್ರೂ ಮಕ್ಕಳನ್ನ ಸಾಕ್ತಾನೆ, ಆದ್ರೆ ನೀನು ಹೆತ್ತ ಮಗುನ ಮಾವನ ಮನೇಲಿ ಬೆಳೆಸೋಕ್ ಬಿಟ್ಟಿದ್ಯಲ್ಲ, ಅದು ಹೇಗೋ ಅನ್ನ ಸೇರುತ್ತೆ ನಿಮಗೆ. ಕೃಷ್ಣ ಬದುಕು ಕಣೋ ನಿಂದು, ದೀಪದ ಕೆಳಗೆ ಕತ್ಲು ಅನ್ನೋ ಹಾಗೆ ನಾನು ವಿದ್ಯೆ ಕಲಿಸಿದ ಮಕ್ಕಳೆಲ್ಲ ಉದ್ಧಾರ ಆದ್ರು, ನನ್ನ ಮಕ್ಕಳು ಬಿಟ್ಟು ಎಲ್ಲ ನನ್ನ ಹಣೆ ಬರ. ಈಗೀಗ ಆಯ್ತು ಅಂತ ಒಂದ್ ಮಾತು ಹೇಳಿದ್ರೆ ನಿಮ್ಮ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತಿದ್ದೆ. ಅರ್ಧ ಗಂಟೆಲಿ ಕರೆಂಟ್ ಬರುತ್ತೆ, ನಾನು ಹೋಗಿ. ಜಯ, ನಾವು ಕತ್ಲಲ್ಲಿ ಕೊಳದ್ರೂ ಪರವಾಗಿಲ್ಲ, ಅವ್ರು ಇವ್ರ ದಾಕ್ಷಿಣ್ಯ ಬೇಡ ಅಂತ ಹೇಳು. ನನ್ಗೆ ಮನೇಲಿ ಇರಕ್ ಆಗ್ತಾ ಇಲ್ಲ ಜಯ, ಹೊರಗಡೆ ಹೋಗ್ಬರ್ತೀನಿ.
ಮಾಡ್ತಿದ್ಯಮ್ಮ? ಆನ್ಲೈನ್ ಕರೆಂಟ್ ಬಿಲ್ ಪೇ ಮಾಡ್ತಾ ಇದ್ದೀನಿ. ಅಯ್ಯೋ ಬೇಡಮ್ಮ. ಯಾಕಮ್ಮ, ನೀವ್ ನೋಡಿದ್ರೆ ತಾನೆ ಇವಾಗ ಕರೆಂಟ್ ಇಲ್ಲದೆ ಏನೆಲ್ಲ ಅವಸ್ಥೆ ಆಯ್ತಂತ. ನೀನ್ ಹೇಳ್ತಿರೋದು ನಿಜ. ಮೊದ್ಲೇ ಈ ವಿಷಯವಾಗಿ ನಿಮ್ಮ ಮಾವ ಆಕಾಶ ಭೂಮಿ ಒಂದ್ ಮಾಡಿದ್ದಾರೆ. ಇನ್ನು ನಿನ್ ಕರೆಂಟ್ ಬಿಲ್ ಕಟ್ಟಿದ್ಯ ಅಂತ ಅವ್ರಿಗೆ ಗೊತ್ತಾದ್ರೆ ಇನ್ನೊಂದು ಪಂಚಾಯತಿ ನಡೆಯುತ್ತೆ ಮನೇಲಿ ಅಷ್ಟೇ. ಅಮ್ಮ ಹಾಗೆಲ್ಲ ಆದ್ರೆ ನಾನು ನೋಡ್ಕೊಳ್ತೀನಿ ಬಿಡಿ, ನೀವು ಆರಾಮಾಗಿ. ಅಮ್ಮ ನಾನು ಇದ್ದೀನಿ, ಅಮ್ಮನ ಆರಾಮಾಗಿರಿ. ನೀವ್ ಇದೀಯಾ? ಅದೇ ಧೈರ್ಯ ನನ್ಗೆ. ಅಕ್ಕ, ಮನ್ಸಲ್ಲಿ ಇಷ್ಟೆಲ್ಲ ನೋವಿಟ್ಕೊಂಡು ಹೇಗೆ ಖುಷಿ ಖುಷಿಯಾಗಿರ್ತೀರ ನೀವು? ಇವತ್ತಲ್ಲ ನಾಳೆ ನನಗೂ ಒಳ್ಳೆ ದಿನ ಬರುತ್ತೆ. ಪಾಸಿಟಿವಿಟಿನ ಯಾವತ್ತು ಬಿಡಬೇಡಿ ಅಕ್ಕ. ಚಾಣನ್ಗೆ ಮಾತಿನ ಪೆಟ್ಟು, ಕೋಣಾಗೆ ದೊಣ್ಣೆ ಪೆಟ್ಟು ಅಂತ ಒಂದು ಮಾತಿದೆ. ನಾಯಕ್ ಬಾಗ್ದೇ ಇರೋರು ಭಯಕ್ಕೆ ಬಿದ್ದೋಗ್ತಾರೆ.